ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ನಾನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪನಾದರೂ ಮೋಟಿವೇಶನ್ ಕೊಟ್ಟಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಮರೀದೆ ಲೈಕ್ ಮಾಡಿ ಇತ್ತೀಚೆಗೆ ಲೈಕ್ ಮಾಡೋದು ಇದ್ದೀರಾ ಪ್ರತಿ ಸಲೂ ನಾನು ಲೈಕ್ ಮಾಡೋದು ಮರೀತಾ ಇದ್ದೀರಾ ಅಂತ ಅಂದಾಗ ಮಾತ್ರ ಪಾಡ್ತೀರಾ ಆಮೇಲೆ ನಾನು ಹೇಳಲಿಲ್ಲ ಅಂದರೆ ಸುಮ್ಮನೆ ಆಗ್ತೀರಾ ಆ್ಯಕ್ಚುಲಿ ಕೆಲವರು ಹೇಳ್ತಿರ್ತಾರೆ ನಿಮ್ಮ ನೀವು ನಮ್ಮ ಜೊತೆ ಕುತ್ಕೊಂಡು ಮಾತಾಡ್ತಿದ್ದೀರಾ ಅಂತ ಅನ್ನೋ ಥರ ಫೀಲಿಂಗ್ ಆಗುತ್ತೆ ಸೊ ಅಂದರೆ ಲೈಕ್ ಮಾಡೋದು ಅಷ್ಟು ಮರ್ತೋಗ್ಬಿಡುತ್ತೆ ನಿಮ್ಮ ಜೊತೆನೇ ಕೂತ್ಕೊಂಡು ಮಾತಾಡಿದ್ವಿ ಅನ್ನೋ ಥರ ಫೀಲಿಂಗ್ ಆಗ್ತಾ ಇರುತ್ತೆ ಹಾಗಾಗಿ ಮರ್ತೋಗಿರ್ಬೋದು ಮೇ ಬಿ ಅಂತ ಹೇಳ್ತಾಯಿದ್ರು ಇನ್ನು ಕೆಲವರು ಸೊ ನಿಮ್ಮ ಮನೆ ಒಳಗಡೆ ಇದ್ದೀವಿ ಅಂತ ಅನಿಸುತ್ತೆ ಅಷ್ಟು ಮುಳುಗೋಗಿರ್ತೀವಿ ಹಾಗಾಗಿ ಆವಾಗಲೂ ನಾವು ಲೈಕ್ ಮಾಡೋದು ಮರ್ತಿರ್ತೀವಿ ಮೇ ಬಿ ಸೊ ನೀವು ವಿಡಿಯೋದಲ್ಲಿ ಒಂದು ಸಲ ಹೇಳ್ತಾಯ್ರಿ ಲೈಕ್ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತೀರ ಆ್ಯಕ್ಚುಲಿ ಸೊ ಮರ್ತಿದ್ರೆ ಸ್ಟಾರ್ಟಿಂಗಲ್ಲಾದರೂ ಲೈಕ್ ಮಾಡಿ ಅಥವಾ ಎಂಡಿಂಗಲ್ಲಿ ನಿಮಗೆ ವೀಡಿಯೋ ಇಷ್ಟ ಆಗಿ ಆಗಿದ ತಕ್ಷಣನೇ ಲೈಕ್ ಮಾಡಿಬಿಟ್ಟು ಹೋಗಿ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಬನ್ನಿ ಮಾತಾಡ್ತಾ ಮಾತಾಡ್ತಾ ಎಷ್ಟೊತ್ತು ಎಲ್ಲ ಕೆಲಸ ಮಾಡೋದನ್ನ ತೋರಿಸ್ಬಿಟ್ಟಿದ್ದೀನಿ ಆ್ಯಕ್ಚುಲಿ ನಮ್ಮ ಸಿಸ್ಟರು ನನ್ನ ಚಿಕ್ಕಪ್ಪನ ಮಗಳು ಫೋನ್ ಮಾಡಿದರು ಸೊ ಅಮ್ಮ ಊರಲ್ಲಿ ಊರಲ್ಲೇ ನನ್ನ ತೋರ್ ಮನೆಯಲ್ಲೇ ಅವಳನ್ನು ಕೊಟ್ಟಿರೋದು ಸೊ ಇವಾಗ ನಾಯಕ್ನಟ್ಟಿ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಚಳ್ಳಕೆರೆ ತಾಲೂಕು ಸೊ ನಾಯಕನಟ್ಟಿ ಅಲ್ಲಿ ಕೂಡ ಅಲ್ಲಿ ಜಾತ್ರೆ ಆಗ್ತಾಯಿದೆ ಆ್ಯಕ್ಚುಲಿ ಸೊ ತಿಪ್ಪೇ ರುದ್ರಸ್ವಾಮಿ ದೇವಸ್ ದೇವರು ಅಂತ ಅಂದ್ಬಿಟ್ಟು ಸೊ ನಮ್ಮ ಊರಲ್ಲಿ ಕೂಡ ಇದೆ ಆ್ಯಕ್ಚುಲಿ ಅದು ಜಾತ್ರೆ ನಡೀತಾ ಇದೆ ನಾಳೆ ನಾನು ಹೋಗ್ತಾ ಇಲ್ಲ ಕಾರಣಾಂತರದಿಂದ ನಾನು ಹೋಗ್ತಾ ಇರೋದು ಇನ್ನೊಂದು ಜಾತ್ರೆ ಆಗಿ ಒಂದು ಟು ತ್ರೀ ಡೇಸ್ ಆದಮೇಲೆ ಹೋಗ್ತೀನೇನು ಸೊ ಹಾಗಾಗಿ ನಾನು ಹೋಗ್ತಾ ಇಲ್ಲ ಆ್ಯಕ್ಚುಲಿ ಅವಳು ಇನ್ವೈಟ್ ಮಾಡ್ತಾಯಿದ್ಲು ಬನ್ನಿ ಅಕ್ಕ ಜಾತ್ರೆಗೆ ಅಂತ ಅಂದ್ಬಿಟ್ಟು ಸೊ ಈ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಸೊ ಹೇಳ್ತಾ ಆ ಜಾತ್ರೆ ಆದಮೇಲೆ ಬರ್ತೀನಿ ಅಂತ ಹೇಳಿ ಮಾತಾಡ್ಕೊತ ಅದೆಲ್ಲ ಆಲ್ಮೋಸ್ಟ್ ಕಿಟಕಿ ಕ್ಲೀನ್ ಮಾಡೋದೆಲ್ಲ ಆಲ್ ವಿಂಡೋಸ್ ಎಲ್ಲ ನಾನು ಅವಳು ಅವ್ರ ಜೊತೆ ಮಾತಾಡ್ಕೊತ ಆ ಮೆಸ್ಟ್ ಡೋರಲ್ಲಿ ಇರೋಂಥ ಡಸ್ಟ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೆ ಆ್ಯಕ್ಚುಲಿ ನಮ್ಮ ಬಟ್ಟೆ ತೊಗೊಂಡು ಒರೆಸೋದಷ್ಟೇ ಬ್ಯಾಲೆನ್ಸ್ ಇತ್ತು ಬೇಸಿಗೆಗಾಲದಲ್ಲಿ ಮನೆ ಕ್ಲೀನ್ ಮಾಡೋದಂದರೆ ಅಷ್ಟು ಸುಲಭವೇ ಅಲ್ಲ ಸೊ ನಾನು ಕೂದಲೆಲ್ಲ ಓಪನ್ ಅಂದರೆ ಏರ್ನ ಪುನೀಟೈಲಿ ಹಾಕ್ಕೊಂಡು ಸೊ ಕ್ಲೀನ್ ಮಾಡ್ತಾ ಇದ್ದೀನಲ್ಲ ಎಷ್ಟು ಸೆಖೆ ಅನ್ನಿಸ್ತಾ ಇತ್ತು ಅಂತಂದರೆ ಅದು ಆ ಎಲ್ಲ ಬಿಟ್ಟು ಕೂದಲು ಬಿಟ್ಕೊಂಡಿರೋ ಪ್ಲೇಸ್ ಎಲ್ಲ ಇತ್ತು ಸೆಕೆಗೆ ಅಷ್ಟು ಸೆಖೆ ಇದೆ ಸೊ ಮತ್ತು ಇನ್ನು ಟಾಪ್ ಫ್ಲೋರ್ ಆಗಿರೋದ್ರಿಂದ ಬೇ ಬಿಸಿಲು ಜಾಸ್ತಿನೇ ಇರುತ್ತಲ್ವ ಸೊ ಹಾಗಾಗಿ ಶಕ್ಕೆ ಜಾಸ್ತಿನೇ ಆ್ಯಕ್ಚುಲಿ ಈ ಸೈಡೆಲ್ಲ ಒಂದು ಬಿಲ್ಡಿಂಗ್ ಇರೋದರಿಂದ ಗಾಳಿನೂ ಬರಲ್ಲ ಸೊ ಹಾಗಾಗಿ ಶೆಕೆ ಆಗ್ತಾನೆ ಇತ್ತು ಸೊ ಗಂಟು ಕಟ್ಕೊಂಡ್ರೆ ಒಂಥರ ನನ್ನ ಫ್ರೆಂಡ್ ಹೇಳ್ತಿರ್ತಾರೆ ಗಂಟು ಕಟ್ಕೊಬೇಡ ಕೂಲನ್ನ ಆರಾಮಾಗಿ ಬಿಟ್ಕೋ ಚೆನ್ನಾಗಿ ಕಾಣತ್ತೆ ಅಂತ ಸೊ ನಾವೇನು ಮೂವಿ ಮೂವಿ ಶೂಟಿಂಗ್ ಏನು ಮಾಡ್ತಿಲ್ಲ ಬಿಡಿ ನ್ಯಾಚುರಲಾಗಿ ಇರೋಣ ಅಂತೇಳಿ ಹೇಳ್ತಾಯಿರ್ತೀನಿ ಆ್ಯಕ್ಚುಲಿ ನಮ್ಮ ಫ್ರೆಂಡ್ಗೆ ಸೊ ಇನ್ನು ನೆಕ್ಸ್ಟ್ ಇವಾಗ ಅದು ಡಸ್ಟ್ ಡಸ್ಟೆಲ್ಲ ಆಲ್ರೆಡಿ ಯಾವಾಗಲೇ ನನ್ನ ನಮ್ಮ ಸಿಸ್ಟರ್ ಚಿಕ್ಕಪ್ಪನ ಮಗಳ ಹತ್ರ ಮಾತಾಡುವಾಗಲೇ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಇದ್ದ ಇನ್ನು ಹಸಿ ಬಟ್ಟೆ ತೊಗೊಂಡು ಒರೆಸ್ತಾ ಇದ್ದೀನಿ ಸೊ ಈಗ ವಿಂಡೋ ಮತ್ತು ಕಟ್ಟನ್ ರಾಡ್ಸ್ ಎಲ್ಲ ಕ್ಲೀನ್ ಆಯಿತು ನಾನು ಕಟನ್ಸ್ ಏನು ವಾಶ್ ಮಾಡ್ತಾಯಿಲ್ಲ ಸೊ ಒಂದೇ ಸಲ ಇದು ಇದು ಮೆಷ್ ಏನು ಟ್ರಾನ್ಸ್ಪರೆಂಟ್ ಇರೋಂಥ ಕರ್ಟನ್ ಮಾತ್ರ ಕ್ಲೀ ವಾಶ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಅದು ವೈಟ್ ಆಗಿರೋದ್ರಿಂದ ಸು ಸಿಕ್ಕಾಪಟ್ಟೆ ಗಲೇಜ್ ಆಗಿರುತ್ತೆ ಹಾಗಾಗಿ ಅದನ್ನು ಕ್ಲೀನ್ ಕ್ಲೀನ್ ಇದ್ದೀನಿ ಇನ್ನು ಈ ದೊಡ್ಡ ದೊಡ್ಡ ಇವು ಕಟ್ಟನ್ಸ್ ಎಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಅಂತ ಸುಮ್ಮನೆ ಆಗಿದ್ದೀನಿ ವರ್ಷಕ್ಕೊಂದ್ಸಲ ಸಾಕು ಅಂತಂದ್ಬಿಟ್ಟು ನಮ್ಮನಲ್ಲಿ ಯಾರು ಗಲೀಜ್ ಮಾಡಲ್ಲ ಏನಿಲ್ಲ ಮತ್ತು ಜಾಸ್ತಿ ಸೈಡಲ್ಲೇ ಇರ್ತವೆ ಅವು ಓಪ್ ಇಲ್ಲಿ ಮಾತ್ರ ಓಪನ್ ಮಾಡಿದ್ದೀವಿ ಅಷ್ಟೇ ಇನ್ನು ಲಿವಿಂಗ್ ರೂಮಲ್ಲಿ ಇರೋಂಥ ಕಟನ್ಸ್ಗಳೆಲ್ಲ ಹಾಗೇನೇ ಇಲ್ಲ ಸೈಡಲ್ಲಿ ಹಾಗೆ ಇರುತ್ತೆ ಸೊ ಹಾಗಾಗಿ ಇವೆಲ್ಲ ವಾಶ್ ಮಾಡ್ಕೋಬೇಕಂದ್ರೆ ಸುಮಾರು ಎರಡು ಮೂರು ದಿನ ಬೇಕಾಗುತ್ತೆ ಅತ್ತಿ ಇಳಿದು ಅತ್ತಿ ಇಳಿದು ಸಾಕಪ್ಪ ಅನ್ಸುತ್ತೆ ಶೆಕೆ ಬಿಸಿಲಲ್ಲಿ ಬೇಡವೇ ಬೇಡ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ ವರಮಾಲಕ್ಷ್ಮಿ ಹಬ್ಬಕ್ಕೆ ವಾಶ್ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಏನು ಜಸ್ಟು ಧೂಳು ಇರುತ್ತೆ ಅದನ್ನೆಲ್ಲ ಒರೆಸ್ಕೊಂಡು ಎಲ್ಲೆಲ್ಲಿ ತುಂಬಾ ಡಸ್ಟ್ ಕೂತಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಂಥರ ಹೊಸದು ಅನ್ನೋ ಥರ ಎಲ್ಲ ಒರೆಸ್ದಾಗ ಹೊಸ್ದು ಅನ್ನೋ ಥರ ಫೀಲಿಂಗ್ ಅನ್ನಿಸ್ತಾ ಇರುತ್ತಲ್ಲ ಹಬ್ಬ ಮಾಡೋಕೆ ಕೂಡ ಮನಸ್ಸಿಗೆ ಖುಷಿ ಆಗುತ್ತೆ ಅಂತೇಳಿ ಸೊ ಎಲ್ಲೆಲ್ಲಿ ಧೂಳು ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತ ಇದ್ದೀನಿ ಇವಾಗ ಮಾ ಈ ಕಾಟ್ ಮೇಲೆ ಕೂಡ ಅದು ಕಾರ್ಪಿಂಗ್ ಇರುತ್ತಲ್ಲ ಅದರಲ್ಲೆಲ್ಲ ಹೋಗಿ ಡಸ್ಟೆಲ್ಲ ಕೂತಿತ್ತು ಹಾಗೆ ಅದನ್ನೆಲ್ಲ ಒರೆಸ್ಕೊಂಡು ಅದಾದಮೇಲೆ ಇವಾಗ ಮಿರರ್ ಮೇಲೆ ಆವಾಗವಾಗ ನಾನು ಕಸ ಗುಡಿಸುವಾಗ ಅದ್ರ ಮೇಲಿಂದೆಲ್ಲ ಗುಡಿಸ್ಕೊಂತ ಇರ್ತೀನಿ ಧೂಳು ಇರುತ್ತೆ ಅಂತ ಅಂದ್ಬಿಟ್ಟು ಅದು ಡೈರೆಕ್ಟು ಬಾಲ್ಕ್ ಈ ಸಾರಿ ಇದು ಟೆರೆಸ್ದು ಡೋರ್ ಓಪನ್ ಮಾಡಿರ್ತಾರಲ್ವ ಡೈರೆಕ್ಟಾಗಿದೆ ಇದು ಮೆ ಮಿರರು ಹಾಗಾಗಿ ಧೂಳು ಜಾಸ್ತಿ ಬರ್ತಾ ಇರುತ್ತಂತ ಆಗಾಗ ನಾನು ಒಂದು ತಿಂಗಳು ಒಂದು ಸಲ ಹಿಂಗೆಲ್ಲ ಗುಡಿಸ್ಕೊಂಡಿರ್ತೀನಿ ಆದ್ರೂ ಲೈಟಾಗಿರುತ್ತೆ ಅಂತೇಳಿ ಗುಡಿಸ್ಕೊಂಡು ಅದಾದಮೇಲೆ ಇವಾಗ ಮಿರರು ಮತ್ತು ಇಲ್ಲಿ ಬಾತ್ರೂಮ್ ಡೋರು ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಬತ್ತ ಇದ್ದೀನಿ ಕಿಟಕಿ ಬಾಗಿಲುಗಳು ಎಲ್ಲ ಆಲ್ಮೋಸ್ಟ್ ಒರೆಸ್ಕೊಂಡು ಬರ್ತಾ ಇದ್ದೀನಿ ನಾನು ಇನ್ನು ನಾನು ಊರಿಗೆ ಹೋಯ್ತು ಅಂತಂದರೆ ವಾಪಸ್ ಬಂದು ಇವೆಲ್ಲ ಮಾಡೋಕ್ಕಾಗಿರಲ್ಲ ಅಲ್ಲೇ ಸಿಕ್ ಸಿಕ್ಕಾಪಟ್ಟೆ ಆಲ್ಮೋಸ್ಟು ಫಾರ್ಟಿ ಡಿಗ್ರಿ ಏನೋ ಅಂತ ಇದ್ರು ಬಿಸಿಲು ಸೊ ಅಲ್ಲಿಗೆ ಆ ವೆದ್ ಆ ವೆದರ್ಗೂ ಈ ವೆದರ್ಗೂ ಒಂದು ಸ್ವಲ್ಪ ವ್ಯತ್ಯಾಸ ಆಗೋಗ್ಬಿಡುತ್ತಲ್ಲ ಸಿಕ್ಕಾಪಟ್ಟೆ ಹೊಟ್ಟೆ ಟಯರ್ಡ್ ಆಗಿ ಟ್ಯಾನ್ ಆಗಿ ಬರ್ತೀವಿ ಊರಿಂದ ಸೊ ಮತ್ತೆ ಇಲ್ಲಿ ಬಂದು ನಾನು ಕೆಲಸ ಮಾಡೋಕ್ಕೆ ಫುಲ್ಲು ಎನರ್ಜಿ ಇರಲ್ಲ ಹಾಗಾಗಿ ಅಲ್ಲೇ ಒಳಗಡೆ ಹೊರಗಡೆ ಒಳಗಡೆ ಹೊರ್ಗಡೆ ಓಡಾಡಿ ಓಡಾಡಿ ಫುಲ್ ಎನರ್ಜಿ ಹೋಗ್ಬಿಟ್ಟಿರುತ್ತೆ ಇನ್ನು ಬೆಂಗಳೂರಿಗೆ ಬಂದರೆ ನನಗೆ ಏನೂ ಕೆಲಸ ಮಾಡೋಕ್ಕಾಗಲ್ಲ ಸುಮ್ಮನೆ ಮಲ್ಕೊಂಡ್ಬಿಡ್ಬೇಕು ರೆಸ್ಟ್ ಮಾಡಬೇಕಂತ ಅನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಆದಷ್ಟು ಊರಿಗೆ ಹೋಗೋಕೆ ಮುಂಚೆನೇ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಇನ್ನು ನೆಕ್ಸ್ಟು ನಾನು ನಾಲ್ಕು ಗಂಟೆಗೆ ಟಿ ಮಾಡ್ಕೊಂಬಂದು ಕುಡಿದು ಅದಾದಮೇಲೆ ವಿಂಡೋ ಎಲ್ಲ ಕ್ಲೀನ್ ಮಾಡಿ ಒಂದು ರೂಮಿಂದೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಸೊ ಕಬೋರ್ಡು ಮತ್ತು ಕಿಟಕಿ ಮಿರರ್ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಡೋರ್ಸು ಕೂಡ ಎಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಐದೂವರೆ ಆಗಿತ್ತು ಸೊ ಒಂದು ಸ್ವಲ್ಪ ನಂದು ಬಟ್ಟೆ ವಾಶ್ ವಾಶ್ ಮಾಡೋದಿತ್ತು ಕೈಯಿಂದ ಒಗೆಯೋದಿತ್ತು ಆಮೇಲೆ ಇಲ್ಲಿ ಮ್ಯಾಟ್ಸು ಮತ್ತು ಕಿಚನ್ ಬಟ್ಟೆಗಳು ಕೂಡ ಇತ್ತು ಹಾಗೆ ಎಲ್ಲ ವಾಶ್ ವಾಶ್ ಮಾಡೋಣ ಅಂತೇಳಿ ವಾಶ್ ಮಾಡ್ತಾಯಿದ್ದೀನಿ ಬುಧವಾರ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೆನೋ ಅದೆಲ್ಲ ಪ್ಲಾ ಎಲ್ಲ ಪ್ಲಾಪ್ ಆಗಿ ಇಷ್ಟು ಕೆಲಸ ಅಷ್ಟೇ ಮಾಡ್ಕೊಂಡಿದ್ದು ಆ್ಯಕ್ಚುಲಿ ಫುಲ್ ಡೇ ನಾನು ಕಿಟಕಿ ಎಲ್ಲ ಕ್ಲೀ ಮುಗಿಸ್ಬಿಡೋಣ ಬುಧವಾರನ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆದರೆ ಹಸ್ಬೆಂಡ್ ಇದ್ದಿದ್ದರಿಂದ ನನಗೆ ಜಾಸ್ತಿ ಕೆಲಸ ಮಾಡೋಕ್ಕಾಗಲಿಲ್ಲ ಇನ್ನು ಬಟ್ಟೆ ಎಲ್ಲ ವಾಶ್ ಮಾಡಿ ಕೆಳಗಡೆ ಬಂದೆ ಆರೂವರೆ ಆಗಿತ್ತು ಸೊ ಇನ್ನು ಮಕ್ಕಳಿಗೆ ಆ್ಯಪಲ್ ಜ್ಯೂಸ್ ಮಾಡಿಕೊಡೋಣ ನನಗೂ ಕೂಡ ಜೊತೆಗೆ ಕುಡ್ಕೊತೀನಿ ಇವಾಗ ಸಮ್ಮರ್ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಬಾಯಾರಿಕೆ ಆಗ್ತಿರುತ್ತೆ ಹಾಗಾಗಿ ಒಂದು ಫ್ರೂಟ್ ಜ್ಯೂಸ್ ಮಾಡ್ಕೊಂಡು ಕುಟ್ರೆ ಕುಡಿದ್ರೆ ಒಳ್ಳೇದು ಅಂತೇಳಿ ಫ್ರೂಟ್ ಜ್ಯೂಸ್ ಮಾಡಿಕೊಂಡು ಕುಡಿದು ಅದಾದಮೇಲೆ ಊಟಕ್ಕೆ ಚಪಾತಿ ಮತ್ತು ಮುಳ್ಗಾಯಿ ಪಲ್ಯ ಮಾಡಿದೆ ಊಟ ಆದಮೇಲೆ ನೈಟು ಆಗಿನ ಸ್ವಲ್ಪ ವಾಕಿಂಗ್ ಮಾಡ್ತೀವಲ್ಲ ಹಾಗ ಹಾಗೆ ಮನೆ ಮುಂದೆಗಡೆ ಚಂದ್ರ ಚೆನ್ನಾಗಿ ಕಾಣಿಸ್ತಾ ಇದ್ರು ಸೊ ಹಾಗಾಗಿ ನಮ್ಮ ಮನೆ ಮೇಲೆ ಚಂದ್ರ ಇತ್ತಲ್ವ ಹಾಗೆ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ ನೆಕ್ಸ್ಟ್ ಡೇ ಇದು ಗುರುವಾರ ಬೆಳಗ್ಗೆ ಗುರುವಾರ ನಾನು ಆ್ಯಕ್ಚುಲಿ ಫಾಸ್ಟಿಂಗ್ ಇರ್ತೀನಿ ಸೊ ಹಾಗಾಗಿ ಅವತ್ತಿಗೆ ಕೆಲಸ ಏನು ಇಟ್ಕೊಬಾರ್ದು ಅಂತ ಅಂದ್ಕೊಂಡು ಬುಧವಾರನೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಈ ರೀತಿ ಆಯಿತು ಸೊ ಇನ್ನು ಗುರುವಾರ ಬೆಳಗ್ಗೆ ಅವರು ಇರಲಿಲ್ಲ ಕೆಲಸಕ್ಕೆ ಆಫೀಸ್ಗಿಂತ ಹೋದರು ಸೊ ನಾನು ಬೆಳಗ್ಗೆ ಶುರು ಮಾಡಿಕೊಂಡೆ ಪೂಜೆ ಏನೂ ಮಾಡೋಕ್ಕೋಗಲಿಲ್ಲ ಸೊ ಶೆಕೆಗೆ ಒಂದು ಮತ್ತೆ ಸಂಜೆ ಅಷ್ಟೊತ್ತಿಗೆ ಮೈ ಬಟ್ಟೆ ಎಲ್ಲ ವಾಸನೆ ಬರುತ್ತೆ ಅಂಥೇಳಿ ಸೊ ಸಂಜೆನೆ ಪೂಜೆ ಮಾಡೋಣ ಅಂಥೇಳಿ ಫಾಸ್ಟಿಂಗ್ ಇರ್ತೀನಿ ಆ್ಯಕ್ಚುಲಿ ದೇವ್ ನಮ್ಮ ಅರಕೆಗಳಿಗೋಸ್ಕರನೇ ನಾವು ಫಾಸ್ಟಿಂಗ್ ಇರಬೇಕಂತ ಏನಿಲ್ಲ ವಾರಕ್ಕೊಂದ್ಸಲ ಉಪವಾಸ ಇರೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಸೊ ಆವತ್ತಿನ ದಿನ ಎಲ್ಲ ಫ್ರೂಟಲ್ಲೇ ಇರ್ತೀವಿ ಆರೋಗ್ಯಕ್ಕೆ ಒಳ್ಳೇದಂತೇಳಿ ಸೊ ಈ ಥರ ಮಾಡ್ತಾಯಿದ್ದೇನೆ ಅಷ್ಟೇ ದೇವ್ರಿಗಂತೇ ಅಲ್ಲ ಎಲ್ಲರೂ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು ಅಂದರೆ ಒಂದು ವಾರಕ್ಕೊಂದ್ಸಲ ಈ ಥರ ಫುಲ್ ಡೇ ಹಣ್ಣ ಹಣ್ಣನ್ನು ತಿಂದ್ಕೊಂಡು ಇರೋದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ ಮಾಡ್ತಾ ಇರೋದು ಅಷ್ಟೇ ಸೊ ಈಗ ನಾನು ಒಂದು ಅರ್ಧ ಇದು ವಾಟ್ರ್ ಮಿಲನ್ ತಿಂದ್ಕೊಂಡು ಸಿಕ್ಕಾಪಟ್ಟೆ ಹೊಟ್ಟೆ ಶು ಆಗಿತ್ತು ಬೆಳಗ್ಗೆ ಒಂದು ಒಂದು ಬಾಳೆಹಣ್ಣು ತಿಂದಿದ್ದೆ ಸೊ ಉಟಾಣಿದು ಏಲಕ್ಕಿ ಬಾಳೆಹಣ್ಣು ತಿಂದಿದೆ ಒಂದೇ ಅಷ್ಟೇ ಸೊ ಅಷ್ಟೆಲ್ಲ ಆಗುತ್ತೆ ಟೈಮ್ ಅದು ಬ್ರೇಕ್ಫಾಸ್ಟ್ ಟೈಮು ಬಂದು ಮುಗಿತಾ ಇರಬಾಗ ಸೊ ಶೂ ಜಾಸ್ತಿನೇ ಆಗುತ್ತೆ ಅದಕ್ಕೋಸ್ಕರ ವಾಟರ್ ಮಿಲನ್ ಒಂದು ಹನ್ನೆರಡು ಗಂಟೆಯಲ್ಲಿ ವಾಟರ್ ಮಿಲನ್ ತಿಂದ್ಕೊಂಡು ಈಗ ಇಲ್ಲಿ ಮೇಲುಗಡೆ ಒಂದು ರೂಮ್ ಆಗೋಗಿತ್ತು ಸೊ ಇನ್ನು ಈ ಕಡೆದು ಮುಂದಗಡೆದು ಇವರು ಕೂತ್ಕೊಂಡು ಆಫೀಸ್ ವರ್ಕ್ ಮಾಡ್ತಾರಲ್ವ ಅಲ್ಲಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಒಂದಷ್ಟು ಬುಕ್ಸ್ಗಳು ಕೂಡ ಇಟ್ಕೊಂಡಿದ್ದೀನಿ ಮತ್ತು ಮಕ್ಕಳಿಗೆ ಏನು ಸ್ಕೂಲಲ್ಲಿ ಮೆಡಲ್ಸ್ ಬಂದಿರ್ತಲ್ಲ ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಸೊ ಹೀಗೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವರಿತ್ತು ಅಂತಂದರೆ ಇಲ್ಲೂ ಟೆರೆಸ್ ಬಾಗ್ಲು ಓಪನ್ ಇರುತ್ತೆ ಹಾಗಾಗಿ ಡಸ್ಟ್ ಜಾಸ್ತಿನೇ ಇರುತ್ತೆ ಇಲ್ಲಿ ನಾನು ಕೂಡ ಒಂದಷ್ಟು ಆವಾಗ ದೇವ್ರ ಬುಕ್ಸ್ನ ಓದೋಣ ಟೈಮ್ ಇದ್ದ ಇಲ್ಲಿ ಮೇಲ್ಗಡೆ ಓದಿದರೆ ಚೆನ್ನಾಗಿರುತ್ತೆ ಅಂತ ಇಟ್ಟಿದ್ದೆ ಆ್ಯಕ್ಚುಲಿ ಎಲ್ಲ ಓದಿದ್ದೀನಿ ನಾನು ಆಮೇಲೆ ಒಬ್ರು ಮನೆ ಕಮೆಂಟ್ ಕೂಡ ಮಾಡಿದ್ರಿ ಗೊರವನಹಳ್ಳಿ ಲಕ್ಷ್ಮಿ ಪೂಜಾ ವಿಧಾನ ತಿಳಿಸ್ಕೊಡಿ ಅಂತ ಅಂದ್ಬಿಟ್ಟು ಆ ಎಲ್ಲ ಓದಿದ್ದೀನಿ ನಾನು ಮತ್ತೆ ಮತ್ತೆ ಓದಿದರೆ ಒಂಥರ ಮನಸ್ಸಿಗೆ ಖುಷ್ ಅಂದರೆ ನೆಮ್ಮದಿ ಇರುತ್ತೆ ಸೊ ಮತ್ತೆ ಈ ಥರ ದೇವ್ರ ಬುಕ್ಸ್ ಓದೋದ್ರಿಂದ ಏನೋ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಅದಕ್ಕೋಸ್ಕರ ಓದ್ತಾ ಇರ್ತೀನಿ ಇವರು ಅಜ್ಜಿ ಅವ್ರ ಮಗ ದತ್ತು ಮಗ ಪ್ರಸನ್ನ ಕುಮಾರ್ ಅವರು ಸೊ ಯಾವಾಗಲೂ ನಾವು ಗೊರನಹಳ್ಳಿಗೆ ಹೋದರೆ ಅದೇನೋ ಗೊತ್ತಿಲ್ಲ ಭಕ್ತರಿಗೆ ಇವರೇ ಅವ್ರ ಮುಖಾಂತರ ಗೊರನಹಳ್ಳಿ ಲಕ್ಷ್ಮೀ ಅಮ್ಮನವರೇ ಅವ್ರ ಮುಖಾಂತರ ಬಂದು ನನ್ನ ನನ್ನ ಕೈಯಲ್ಲಿ ಯಾವಾಗಲೂ ಎಷ್ಟು ಎಷ್ಟೋ ಸಲ ಅವ್ರು ಬಂದು ಎಷ್ಟು ಪೂಜೆ ಮಾಡಿದ ಪೂಜೆ ಮಾಡಿ ಮಂಗಳಾರತಿ ಕೊಟ್ಟ ಅಲ್ಲಿಟ್ಟು ಎಷ್ಟೋ ಸಲ ನಾನು ಹೂನಾರ ಮಡ್ಲಕ್ಕಿ ಎಲ್ಲ ತಗೊಂಡೋಗಿ ಅಲ್ಲ ಮಡ್ಲಕ್ಕಿದದೆಲ್ಲ ಇಸ್ಕೊಳ್ಳೋಲ್ಲ ಮಡ್ಲಕ್ಕಿ ಎಲ್ಲ ಅಲ್ಲಿ ಹಾಕ್ತೀವಲ್ಲ ಮತ್ತು ಸೀರೆ ಮಾತ್ರ ಈ ಸಡೆ ಇಲ್ಲಿ ಮುಂದಗಡೆ ಇಸ್ಕೊತಾರೆ ಸೊ ಹೂನಾರ ಎಷ್ಟೋ ಸಲ ಇವ್ರು ಇಸ್ಕೊಂಬಂದು ಅಮ್ಮನವ್ರದ್ದು ಇದು ಬರುತ್ತಲ್ಲ ಮೇನ್ ಕಲ್ಲಲ್ಲಿ ಕೆತ್ತನೆ ಮಾಡಿದಾರಲ್ಲ ಮುಖ ಮುಖನ ಅಲ್ಲ ಗೊರವನಹಳ್ಳಿ ಲಕ್ಷ್ಮಿ ಅಮ್ಮನವ್ರದು ಅಲ್ಲಿಗೆಷ್ಟು ಎಷ್ಟೋ ಸಲ ಹಾಕಿದ್ದಾರೆ ನಿಜವಾಗ್ಲೂ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಾವು ನಂಬಿದ್ದಕ್ಕೂ ಯಾ ಇವ್ರ ಮುಖಾಂತರ ಬಂದು ನಾವು ತಂದಿದ್ದೂನರನ ನೀವು ಹಾಕ್ಕೊಂತೀರಲ್ಲ ಅಮ್ಮ ಅಂತ ಅಂದ್ಬಿಟ್ಟು ನಾನು ಎಷ್ಟೋ ಖುಷಿ ಪಟ್ಟಿದ್ದೀನಿ ಎಷ್ಟೊಂದು ಸಲ ಸೊ ಇವಾಗ ಅವ್ರು ಇಲ್ಲ ಆ್ಯಕ್ಚುಲಿ ತುಂಬಾ ಅದಕ್ಕೆ ನಾನು ಕೂಡ ಜಾಸ್ತಿ ಹೋಗೋದು ಬಿಟ್ಬಿಟ್ಟಿದ್ದೀನಿ ಗೊರನಹಳ್ಳಿ ಮೊದಲೆಲ್ಲ ವರ್ಷದಲ್ಲಿ ಒಂದು ನಾಲ್ಕೈದು ಸಲ ಹೋಗ್ತಾ ಇದ್ವಿ ಸೊ ಇವಾಗ ನೋಡಿ ಯೂಟ್ಯೂಬ್ ಶುರು ಮಾಡ್ದಾಗಿಂದ ನಾನು ಹೋಗಿ ಹೋಗ್ತಾನೆ ಇಲ್ಲ ಒಂಥರ ಇದಾಗುತ್ತೆ ಅವ್ರು ಇಲ್ಲದೆ ಇರೋದ್ರಿಂದ ಪ್ರಸನ್ನ ಕುಮಾರ್ ಅವರು ಸೊ ಅವರಿದ್ದಾಗ ಏನೋ ಒಂಥರ ಕಳೆ ಎಷ್ಟು ಚೆನ್ನಾಗಿರ್ತಾಯಿತ್ತು ಸೊ ಸೀರೆ ತೊಗೊಂಡೋದ್ರೆ ಸೀರೆನ ಇಲ್ಲೇ ಮುಂದೆಗಡೆ ಕಡೆ ಇಸ್ಕೊತಾಯಿದ್ರು ಹೂನಾರ ಮಾತ್ರ ಇಸ್ಕೊ ತೊಗೊಂಡು ಯಾವಾಗಲೂ ಅಲ್ಲಿಗೆ ಹಾಕ್ತಾ ಆಗ್ತಾಯಿದ್ರು ನಂಗೆ ಒಂಥರ ಮನಸ್ಸಿಗೆ ಖುಷಿ ಆಗ್ತಿತ್ತು ನೆಮ್ಮದಿ ಅಂತ ಅನ್ನಿಸ್ತಿತ್ತು ಇವಾಗ ಅವ್ರು ಇಲ್ಲದೆ ಇರೋದ್ರಿಂದ ಒಂಥರ ಬೇಜಾರಾಗುತ್ತೆ ಹೋಗೋದಕ್ಕೆ ಸೊ ಹಾಗೆ ಪಂಚಮುಖ್ಯ ಆಂಜನೇಯನ ದೇವ್ರದ್ದು ಓದಿದ್ದೀನಿ ಮತ್ತು ಸೊ ವೆಂಕಟೇಶ್ವರ ಸ್ವಾಮಿ ಅವರ ಲೀಲೆಗಳು ಸಹ ಎಲ್ಲ ಓದ್ಬಿಟ್ಟಿದ್ದೀನಿ ಸುಮ್ಮನೆ ಆಗಾಗ ಓದಿದ್ದನ್ನೇ ಓದ್ತಾ ಇದ್ದರು ಮನ್ ಒಂಥರ ಮನಸ್ಸಿಗೆ ಖುಷಿ ಮತ್ತು ನಮಗೂ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಏನೋ ಆ ಬುಕ್ಸ್ ಓದೋದ್ರಿಂದ ಏನೋ ಒಂದು ಕಷ್ಟಗಳಿದ್ರೂ ಕೂಡ ಒಳ್ಳೆಯದಾಗುತ್ತೆ ಆ ಥರ ಬುಕ್ಸ್ ಓದೋದ್ರಿಂದ ಅಂತ ಪರ್ಸ್ನಲಿ ನನಗೆ ಅನಿಸಿದೆ ಸೊ ನೀವು ಒಂದ್ಸಲ ಬುಕ್ಸು ದೇವ್ರ ಬುಕ್ಸುಗಳಿದ್ರೆ ಓದಿ ನೋಡಿ ನಿಮ್ಮ ಕಷ್ಟಗಳು ಸಹ ಸ್ವಲ್ಪನಾದರೂ ಪರಿಹಾರ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಇಲ್ಲಿ ಮೈನ್ ಇದು ಡೋರ್ ಮಾತ್ರ ನೆನ್ನೆ ಬಿಟ್ಟಿದೆ ಅದನ್ನು ಕೂಡ ಈಗ ಡೋರೆಲ್ಲ ಒರೆಸ್ಕೊತಾ ಇದ್ದೀನಿ ಮತ್ತು ಫ್ಯಾನು ಕೂಡ ಒಂದೂವರೆ ಎರಡು ತಿಂಗಳಾಗಿತ್ತು ಒರೆಸಿ ಅಷ್ಟೊಂದು ಏನು ಗಲೀಜು ಆಗಿರಲ್ಲ ಜಸ್ಟ್ ಲೈಟಾಗೇ ಧೂಳು ಕೂತಿತ್ತು ಇವಾಗ ಫ್ಯಾನ್ ಹಾಕ್ತಾಯಿರ್ತೀವಲ್ಲ ಸಮ್ಮರಲ್ಲಿ ಹಾ ಹಾಕ್ದಷ್ಟು ಒಂದು ವಾರ ಈ ಒಂದು ಇವಾಗ ಈ ವಾರ ಒರೆಸಿದ್ದೀವಿ ಅಂದರೆ ಮುಂದಿನ ವಾರ ಅಷ್ಟೊತ್ತಿಗೆ ಆಗಲೇ ಬಂದು ಕೂತಿರುತ್ತೆ ಯಾವಾಗಲೂ ಫ್ಯಾನ್ ತಿರುಗ್ತಾ ಇರುತ್ತಲ್ವ ಅದಕ್ಕೋಸ್ಕರ ಧೂಳು ಬಂದು ಕೂತ್ಕೊತಾ ಇರ್ತದೆ ಇನ್ನು ನೆಕ್ಸ್ಟ್ ಇಲ್ಲಿ ನಾನು ಗ್ಲಾಸ್ ಕೂಡ ಒರೆಸ್ತೀನಿ ಇದ್ದೀನಿ ಸೊ ಸ್ವಲ್ಪ ಮನೆಯೆಲ್ಲ ಹೊಸ ಮುಖ ಅನ್ಸಿದ್ರೆ ನಮಗೆ ಯುಗಾದಿ ಹಬ್ಬನೇ ಅಲ್ವಾ ಹೊಸ ವರ್ಷ ಹಾಗಾಗಿ ಮನೆಯೆಲ್ಲ ಹೊಸ ಹೊಸದಾಗಿ ಕಾಣಿಸ್ತಾ ಇದ್ರೆ ಒಂದು ರೀತಿ ಹಬ್ಬ ಮಾಡೋದಕ್ಕೂ ಕೂಡ ಖುಷಿ ಕೊಡುತ್ತೆ ಮನ್ಸಿಗೆ ಸೊ ಮನೆ ಕ್ಲೀನ್ ಆಗಿದ್ರೆ ಮನ್ಸು ಕೂಡ ಚೆನ್ನಾಗಿರುತ್ತಲ್ವಾ ಹಾಗಾಗಿ ಸೊ ಈಗ ಗ್ಲಾಸ್ಗಳೆಲ್ಲ ಒರೆಸ್ಕೊಂತ ಇದೀನಿ ಇದನ್ನ ಕೊಲೀನ್ ಹಾಕ್ಬಿಟ್ಟು ಸೊ ಹಾಕಿ ಒರೆಸಿದ್ರೆ ಒಂಥರ ನೀಟಾಗಿರುತ್ತೆ ನಾವು ಹೋಮ್ ಮೇಡ್ ಕೂಡ ಮಾಡ್ಕೊಬೋದು ಆ್ಯಕ್ಚುಲಿ ಸೊ ಕೊಲೀನ ಆಗಾಗ ಯಾವಾಗಲೂ ಒಂದು ತಿಂಗಳು ಒಂದು ಸಲ ಹಾಕಿ ಒರೆಸ್ತಾ ಇರ್ತೀನಿ ಮನೇಲೇ ಮಾಡ್ಕೊಂಡಿರೋಂಥ ಲಿಕ್ವಿಡ್ ಕೂಡ ಇದೆ ಗ್ಲಾಸ್ ಒರೆಸೋದು ಸೊ ಅದು ಸ್ವಲ್ಪ ವಿನೇಗರ್ ಸ್ಮೆಲ್ ಜಾಸ್ತಿ ಇರುತ್ತೆ ಅಂತೇಳಿ ಮೂಗು ಮುಚ್ಕೊಂಡು ಓಡಾಡ್ತಿರ್ತಾರೆ ಅದಕ್ಕೆ ಬೇಡ ಮನೇಲೇ ಎಲ್ಲರು ಇದ್ರಲ್ಲ ಅದಕ್ಕೋಸ್ಕರ ಕೊಲೀನೇ ಹಾಕಿ ಒರೆಸೋಣ ಅಂತ ಅಂದ್ಬಿಟ್ಟು ಒರೆಸ್ತಾ ಇದ್ದೀನಿ ಸೊ ಮ ಇದು ಒಂದು ಸಲ ತೊಗೊಂಡ್ತು ಅಂತಂದರೆ ಒಂದು ಅರ್ಧ ಬಾಟ್ಲ್ ಖಾಲಿ ಆಗಿಬಿಡುತ್ತೆ ನನಗೆ ಅಷ್ಟೊಂದು ಮಿರರ್ಸ್ ಎಲ್ಲ ಇರೋದ್ರಿಂದ ಸೊ ಓಮ್ ಮೇಡ್ ಮಾಡಿಕೊಂಡ್ರೆ ಒಳ್ಳೆಯದು ಮನೆ ಸೇವ್ ಆಗುತ್ತೆ ಜಾಸ್ತಿ ಗ್ಲಾಸ್ ಇರೋರಿಗೆ ಹೇಳ್ತಾ ಇರೋದು ಓಮ್ ಮೇಡ್ಗಿಂತ ಸ್ವಲ್ಪ ಕೊಲೀನ್ ಚೆನ್ನಾಗೇ ಇರುತ್ತೆ ಕ್ಲೀನ್ ಆಗುತ್ತೆ ಸೊ ಈಗ ನಾನು ಈ ಕೆಳಗಡೆ ವಿಂಡೋ ಕ್ಲೀ ಕ್ಲೀನ್ ಮಾಡ್ತಾಯಿದ್ದೀನಿ ಸೊ ಇದು ಸಿಕ್ಕಾಪಟ್ಟೆ ಕೆಳಗಡೆ ಆಯಿತು ಆ್ಯಕ್ಚುಲಿ ಇದು ಒಂದು ಸ್ವಲ್ಪ ಮೇಲೆ ಬರಲಿ ಮೇಲೆ ಬರಲಿ ಅಂತ ನಾನು ಹೇಳ್ತಾನೇ ಇದ್ದೆ ಆದರೆ ಏನೋ ಇದೊಂಥರ ಚೆನ್ನಾಗಿದೆ ಅದು ಮೇಲೆ ಇದ್ದರೆ ಒಂಥರ ಇರ್ತಿತ್ತೇನೋ ಅಂತ ಅನಿಸುತ್ತೆ ಬಟ್ಲು ಇದು ಕೆಳಗಡೆ ಇರೋದ್ರಿಂದ ಲುಕ್ ಚೆನ್ನಾಗಿ ಬಂದಿದೆನೋ ನಮ್ಮನೆ ಅಂತ ಅನಿಸ್ತಾ ಇರುತ್ತೆ ಈಗ ಆಲ್ಮೋಸ್ಟು ನಾವು ಟು ತೌಸಂಡ್ ಟ್ವೆಂಟಿಯಲ್ಲಿ ಕಟ್ಟಿಸಿದ್ದು ಸೊ ಹೀಗೆ ಮೇಂಟೈನ್ ಮಾಡ್ಕೊಂಡು ಬರ್ತಾನೆ ಇದ್ದೀನಿ ನೋಡ್ತಾ ಇರ್ಬೋದು ಏನೋ ಒಂಥರ ಇನ್ನೂ ಹೊಸ ಮನೆಯೋ ಅನ್ನೋ ರೀತಿ ನನಗೆ ಫೀಲ್ ಆಗ್ತಾ ಇರುತ್ತೆ ಆಗಾಗ ಎಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀವಲ್ಲ ಸೊ ಹಳೆ ಮನೆ ಅಂತ ಅನಿಸಲ್ಲ ಹಳೇದಂದರೆ ಫೈವ್ ಈಗ ಜೂನ್ಗೆ ಫೈವ್ ಇಯರ್ಸ್ ಆಗುತ್ತೆ ಎಷ್ಟು ಬೇಗ ಆಗೋಯ್ತು ನೋಡಿ ಹಾಗೆ ಬಂದು ಈಗ ಹೋಯ್ತು ಅಂತ ಅನಿಸ್ತಾ ಇರುತ್ತೆ ಸೊ ಇನ್ನು ನೆಕ್ಸ್ಟು ಕೆಳಗಡೆ ಬಂದಿದ್ದೀನಿ ಈಗ ಸೊ ಕೆಳಗಡೆ ವಿಂಡೋ ಕ್ಲೀನ್ ಮಾಡ್ತಾಯಿದ್ದೀನಿ ಇನ್ನೂ ಲೆಂತಿ ಕೊಟ್ಟಿದ್ರು ಆಕ್ಚುಲಿ ಸೊ ಸೊ ಬಗ್ ಸ್ವಲ್ಪ ವಯಸ್ಸಾದಾಗ ಸೊಂಟ ಬಗ್ಗಿ ಆ ವಿಂಡೋಗಳ ಹಾಕೋದು ತೆಗೆಯೋದು ಎಲ್ಲ ಕಷ್ಟ ಆಗುತ್ತೆ ಅಂತ ಹೇಳ್ತಾಯಿದ್ರು ಹಾಗಾಗಿ ಅಲ್ಲಿ ಪ್ಲ್ಯಾನ್ ಏನಿತ್ತೋ ಅದನ್ನು ಚೇಂಜ್ ಮಾಡಿ ಸ್ಟ್ಯಾಂಡರ್ಡ್ ವಿಂಡೋಸ್ ಮಾಡಿಸ್ಕೊಂಡ್ವಿ ನಾವು ತುಂಬ ಲೆಂತಿ ಆದರೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಗೋಡೆಗಳೆಲ್ಲ ಜಾಸ್ತಿ ಗೋಡೆನೇ ಇರಲ್ಲ ಬರೀ ವಿಂಡೋಗಳೇ ಇರ್ತಾವಲ್ಲ ಅಂತ ಮನೆ ಇಷ್ಟ ಆಗೋಲ್ಲ ನನಗೆ ಜಾ ಅದೇ ಇದು ಏನೋ ಒಂಥರ ಲುಕ್ ಫೀಲಿಂಗ್ ಕೊಡುತ್ತೆ ನನಗೆ ಅದು ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ಈ ಜಾಸ್ತಿ ಲೆಂತ್ ಇಲ್ದಿರೋ ವಿಂಡೋಸು ನನಗೆ ತುಂಬ ಇಷ್ಟ ಅದಕ್ಕೋಸ್ಕರ ಇದೇ ರೀತಿ ಮಾಡಿಸ್ಕೊಂಡಿದ್ದು ಪ್ಲ್ಯಾನಲ್ಲಿ ಸಿಕ್ಕಾಪಟ್ಟೆ ಉದ್ದ ಬಂದಿದ್ವು ಆಲ್ಮೋಸ್ಟು ಒಂದು ಎಂಟು ಎಂಟು ಅಡಿ ವಿಂಡೋಸ್ ಏನೋ ಬಂದಿತ್ತಂತ ಅನಿಸುತ್ತೆ ಬೇಡ ಸ್ಟ್ಯಾಂಡರ್ಡ್ ವಿಂಡೋಸೇ ಮಾಡಿಸ್ಬಿಡಿ ಅದೆಲ್ಲ ಮೇಂಟೆನೆನ್ಸ್ ಮಾಡೋದು ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ ಅಂತೇಳಿ ನಾನು ಸೊ ಈ ನಾರ್ಮಲ್ ವಿಂಡೋಸನ್ನೇ ಮಾಡಿಸ್ಕೊಂಡಿದ್ದೀನಿ ಸೊ ಇನ್ನು ಇಲ್ಲಿ ಕಟ್ಟನ್ ರಾಡುಗಳ ಮೇಲೆ ಅಂತೂ ಎಷ್ಟು ಧೂಳು ಬಂದು ಕೂತಿರುತ್ತೆ ಅಂತಂದರೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಸೊ ಹಾಗೆ ಇಲ್ಲಿ ಟ್ರಾನ್ಸ್ಪರೆಂಟು ಕರ್ಟನ್ಸ್ ಎಲ್ಲ ವಾಶ್ ಮಾಡೋದಕ್ಕೆ ಹಾಕಿದ್ದೀನಿ ಸೊ ಅವು ವೈಟ್ ಆಗಿರೋದ್ರಿಂದ ಸುಮ್ ತುಂಬ ಗಲೀಜಾಗ್ತಾ ಇರುತ್ತೆ ಅವು ಮಾತ್ರ ವಾಶ್ಗೆ ಹಾಕಿದ್ದೀನಿ ಅಂತೂ ವರ್ಸೋದು ಬಟ್ಟೆ ನೋಡೋದು ವರ್ಷದ ಬಟ್ಟೆ ನೋಡೋದು ಅಪ್ಪ ಎಷ್ಟೊಂದು ಧೂಳು ಬಂದಿದೆ ಎಷ್ಟೊಂದು ಧೂಳು ಬಂದಿದೆ ಯಾವಾಗ ಮಳೆಗಾಲ ಶುರು ಆಗುತ್ತಪ್ಪ ಅಂತ ಅನಿಸ್ತಾ ಇರತ್ತೆ ಈ ಧೂಳು ನೋಡ್ತಾ ಇದ್ರೆ ಧೂಳು ನಾನು ಒಂದು ಕಡೆ ಇವೆಲ್ಲ ಒರೆಸ್ತಾ ಇದ್ದೀನಿ ಫ್ಲೋರ್ ಅಂತೂ ಆಗ್ತಾ ಇಲ್ಲ ಅಷ್ಟು ಧೂಳು ಸೊ ಎಷ್ಟೊತ್ತಿಗೆ ನೆಲ ಒರೆಸ್ತೀನಿ ಅಂತ ಅನಿಸ್ತಾ ಇತ್ತು ಸೊ ಈಗ ಕಟ್ಟನ್ಸಲ ಆಲ್ಮೋಸ್ಟ್ ಬೇಗನೆ ಒಣಗೋಗ್ಬಿಡುತ್ತೆ ಇದು ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಸೊ ಈಗ ಕಟ್ಟನ್ಸ್ ಎಲ್ಲ ಇದ್ದೀನಿ ಸೊ ಯಾವ ಪ್ಲೇಸಿಗೆ ಏನೇನು ಇರುತ್ತೋ ಅದನ್ನ ತಂದು ಹಾಕ್ಲೆ ಹಾಕ್ದಾಗಲೇ ಅದಕ್ಕೊಂದು ಕಳೆ ಅಲ್ವಾ ಸೊ ಹಾಕ್ಲಿಲ್ಲ ಅಂದರೆ ಏನೋ ಒಂಥರ ಮನೆ ಒಂದು ಬಿಚ್ಚಿದ್ರೂ ಒಂದು ತೆಗೆದ್ರೂ ಒಂಥರ ಒಂದು ಮನೆಯೆಲ್ಲ ಒಂಥರ ಬಿಕ್ಕು ಅನ್ನಿಸ್ತಾ ಇರುತ್ತೆ ಆ ಜಾಗಕ್ಕೆ ಅದನ್ನು ಇಟ್ಬಿಟ್ರೂ ಮನೆ ಚೆಂದ ಸೊ ಆವಾಗಲೇ ಎಷ್ಟು ಕಲೀಜ್ ಅಂದರೆ ಕಪ್ ಕಪ್ಪುಗಿದು ಕ ಕರ್ಟನ್ಸ್ ಇವಾಗ ಫುಲ್ಲು ವೈಟ್ ಆಗಿಬಿಟ್ಟಿದ್ದಾವೆ ನೆಕ್ಸ್ಟ್ ಇವಾಗ ಟಿ ವಿ ಯೂನಿಟ್ ಕ್ಲೀನ್ ಮಾಡ್ತಾ ಇದ್ದೀನಿ ಈ ಬಳ್ಳಿಗಳೆಲ್ಲ ಒಂದು ಸ್ವಲ್ಪ ಅಂಟಿಸಿದ್ದೆ ನಾನು ಅದ್ರ ಮೇಲೂ ಕೂಡ ಅಷ್ಟೇ ಇಲ್ಲಿ ಮೈನ್ ಬಾಲ್ಕನಿ ಡೋರ್ ತೆಗೀತಿವಲ್ಲ ಕ ಲಿವಿಂಗ್ ರೂಮಲ್ಲಿ ಅಲ್ಲಿಂದ ಸಿಕ್ಕಾ ಧೂಳು ಬಂದಿತ್ತು ಆ ಎಲೆಗಳಿನ್ನ ಬಿಚ್ಚಿ ಇಷ್ಟ ಅಂಟಿಸೋದು ಇನ್ಯಾರು ಅಂತೇಳಿ ಒಂದು ಬಟ್ಟೆ ತೊಗೊಂಡು ಎಲ್ಲ ಒರೆಸ್ತಾ ಇದ್ದೀನಿ ಲೀಪ್ಸ್ ಎಲ್ಲ ಹಾಗೇ ಟಿ ವಿ ಯೂನಿಟ್ ಕೂಡ ಒರೆಸ್ಕೊತಾ ಇದ್ದೀನಿ ಹಾಗೆ ಒಬ್ಬರು ಪಿಗ್ಮೆಂಟೇಷನ್ಗೆ ನಿಮ್ಗೇನಾದರೂ ರೆಮಿಡಿ ಇದ್ದರೆ ಹೇಳಿ ಪದ್ಮ ಅಂತ ಕೇಳಿದ್ರಿ ಸೊ ನನಗೂ ಕೂಡ ಒಂದು ಚೂರು ಮೇಲೆ ಪಿಗ್ಮೆಂಟೇಷನ್ ಇದೆ ನನಗೆ ಅಮ್ಮ ಹೇಳಿದರು ನಮ್ಮಮ್ಮ ಸೂರ್ಯ ನಮಸ್ಕಾರ ಮಾಡೋದರಿಂದ ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ ಅಂತ ಬೆಳಗ್ಗೆ ಹೇಗೂ ನಮ್ಮ ಮನೆ ಸೂರ್ಯನ ಬಾಗಿಲು ಆಗಿರೋದ್ರಿಂದ ಫೇಸ್ ವಾಶ್ ಬಂದ ತಕ್ಷಣ ಸೊ ನಾನು ನಮಸ್ಕಾರ ಮಾಡ್ಕೊತೀನಿ ಸೊ ಜೊತೆಗೆ ಅಡುಗೆ ಮನೆಯಲ್ಲೇ ಸಿಗುವಂಥ ಅಕ್ಕಿ ನೀರು ಮತ್ತು ಆಲೂಗಡ್ಡೆ ಅದ್ರ ರಸ ಮತ್ತು ಸೌತೆಕಾಯಿ ರಸ ನಿಂಬೆಹಣ್ಣು ಇದನ್ನೇ ಈ ರಸ ಎಲ್ಲ ಮಿಕ್ಸ್ ಮಾಡಿ ನಾನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲೂ ಕೂಡ ತೋರಿಸ್ಕೊಟ್ಟಿದ್ದೀನಿ ಪಿಗ್ಮೆಂಟೇಷನು ಕ ಕಡಿಮೆ ಆಗುತ್ತೆ ಅದು ಲೈಟ್ ಆಗುತ್ತೆ ಪಿಗ್ಮೆಂಟೇಷನ್ ಹೋಗೋ ಕಾಲಕ್ಕೆ ಹೋಗೋದು ಆದ್ರೂ ಲೈಟ್ ಆಗುತ್ತೆ ಸೊ ಕಾಣೋದಿಲ್ಲ ಜಾಸ್ತಿ ಡಾರ್ಕಾಗಿ ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಮಾಡ್ತೀನಿ ಆಲೂಗಡ್ಡೆ ರಸ ಮತ್ತು ಸೌತೆಕಾಯಿ ರಸ ಈ ಅಕ್ಕಿ ನೀರು ಮತ್ತು ರಸ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಐಸ್ ಸ್ಟ್ರೇನಲ್ಲಿ ಹಾಕ್ಕೊಂಡು ನಾವು ಎವ್ರಿ ಡೇ ಅದನ್ನ ಹಚ್ತಾ ಬಂದರೆ ಫೇಸ್ ಇದು ಲೈಟ್ ಆಗುತ್ತೆ ಲೈಟ್ ಆಗೋದ್ರ ಜೊತೆಗೆ ಇದು ಕೂಡ ಲೈಟ್ ಆಗುತ್ತೆ ಪಿಗ್ಮೆಂಟೇಷನು ಡಾರ್ಕ್ ಇರೋದಿಲ್ಲ ಸೊ ಈ ಥರ ಮಾಡ್ಕೊಳ್ಳೋದು ಅಷ್ಟೇ ಇದೆಲ್ಲ ಹೋಗೋ ಕಾಲಕ್ಕೆ ಹೋಗೋದು ಯಾವುದೇ ಕ್ರೀಮ್ಗಳು ತಂದು ಹಚ್ಕೊಂಡ್ರು ಅದು ಹೋಗೋಲ್ಲ ಅಂತ ಅಂದ್ಕೊತೀನಿ ಯಾಕೆಂದರೆ ನಮ್ಮ ಚಿಕ್ಕಮ್ಮಂದ್ರೆ ಎಲ್ಲ ಇದ್ದಾರೆ ಹೋಗಿರಲಿಲ್ಲ ಅದು ಹೋಗೋ ಕಾಲಕ್ಕೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಇಷ್ಟು ಮಾಡ್ಕೊತೀನಿ ಅಷ್ಟೇ ನಾನು ಇನ್ನೇನು ಅದಕ್ಕೆ ಅಡ್ಮೆಂಟು ಮತ್ತು ಹಾಸ್ಪಿಟ್ಲ್ ಅಂತ ಎಲ್ಲೂ ಹೋಗಿಲ್ಲ ಸೊ ಈ ನೆಕ್ಸ್ಟು ಟಿ ವಿ ಯೂನಿಟ್ ಎಲ್ಲ ಲೀವ್ಸ್ ಎಲ್ಲ ಒರೆಸಿ ಅದಾದಮೇಲೆ ಅಲ್ಲಿರೋ ಇದನ್ನು ವುಡ್ಡೆಲ್ಲ ಒರೆಸ್ಕೊಂಡು ಈಗ ಬೆಡ್ರೂಮ್ ಮಗಳ ಬೆಡ್ರೂಮ್ಗೆ ಬಂದಿದ್ದೀನಿ ಇನ್ನು ಟಿ ವಿ ಯೂನಿಟ್ ಎಲ್ಲ ಆದಮೇಲೆ ಇವಾಗ ಮಗಳ ಬೆಡ್ರೂಮ್ಗೆ ಬಂದಿದ್ದೀನಿ ಸೊ ಈಗ ಮಗಳ ಬೆಡ್ರೂಮ್ ಎರಡು ವಿಂಡೋ ಇದೆ ಆ್ಯಕ್ಚುಲಿ ಮೂರು ವಿಂಡೋ ಕೊಟ್ಟಿದ್ರು ಎರಡು ವಿಂಡೋ ಸಾಕು ಅಂತೇಳಿ ನಾನು ಎರಡು ವಿಂಡೋ ಮಾಡಿಸ್ಕೊಂಡೆ ಈ ಸೈಡ್ ಒಂದಿದೆ ಆ್ಯಕ್ಚುಲಿ ಸಿಕ್ಕಾ ದೊಡ್ಡದು ಈ ಬೆಡ್ರೂಮು ಅಜ್ಜಿಗೆ ಮತ್ತು ನನ್ನ ಮಗಳಿಗೆ ಅಂತ ಮಾಡಿಸಿದ್ದು ಸೊ ನಮ್ಮ ಅಜ್ಜಿಗೆ ನನ್ನ ಮಗಳಂದರೆ ಸಿಕ್ಕಾ ಇಷ್ಟ ನಾನು ಎತ್ತಿದ್ದೀನಿ ಅಷ್ಟೇ ಆದರೆ ಅವರು ಅಮ್ಮನ ಥರ ಅಮ್ಮನಿಗಿಂತನೂ ಜಾಸ್ತಿಯಾಗಿ ನನ್ನ ಮಗಳನ್ನ ಸಾಕಿದ್ರು ಇನ್ನು ವಯಸ್ಸು ಆಗ್ತಾ ಆಗ್ತಾ ಅಲ್ಲಿ ಇಡೋ ಇರೋದು ಬೇಡ ಅಜ್ಜಿ ನೆಲ್ಲೇ ಕರ್ಕೊಂಡ್ಬಂದು ಇಟ್ಕೊಳ್ಳೋಣ ಅಂತೇಳಿ ಅವ್ರಿಗೆ ಇಬ್ಬರಿಗೆ ದೊಡ್ಡ ಬೆಡ್ರೂಮ್ ಮಾಡಿಸಿದ್ವಿ ಆದರೆ ವಿಧಿ ಈ ಥರ ಮಾಡ್ತು ಸೊ ಇನ್ನು ಇಲ್ಲಿ ಬಲ್ಪ್ ಆಗ್ತೀವಲ್ಲ ಆ ಪ್ಲೇಸ್ಗಳು ಕೂಡ ಎಲ್ಲ ವಾರಿಸ್ಕೊಂಡಿದ್ದೀನಿ ಆದಷ್ಟು ಆಗೋಯ್ತು ಇನ್ನು ಯುಟಿಲಿಟಿ ಒಂದು ಕ್ಲೀನ್ ಮಾಡೋದಿತ್ತು ಅಷ್ಟೇ ಈಗ ತಲೆಗೆ ಸ್ನಾನ ಮಾಡ್ಕೊಂಬಂದು ಬೆಳಗ್ಗೆ ಪೂಜೆ ಮಾಡಿರಲಲ್ಲ ಹಾಗಾಗಿ ಪೂಜೆ ಎಲ್ಲ ಮಾಡಿ ಅಡುಗೆ ಮಾಡಿ ಊಟ ಮಾಡಿ ದೇವಸ್ಥಾನಕ್ಕೆ ಏನು ಹೋಗಲಿಲ್ಲ ಸೊ ದೇವಸ್ಥಾನ ಮಠ ಎಲ್ಲ ದೂ ದೂರ ಇರೋರು ಏನು ಮಾಡಬೇಕು ಅಂತಂದರೆ ತುಳಸಿ ಕಟ್ಟೆಗೆ ಒಂದು ಐದು ರೌಂಡ್ ಹಾಕಿದ್ರೆ ಒಳ್ಳೇದಾಗುತ್ತೆ ತುಳಸಿ ಬೃಂದಾವನಕ್ಕೆ ಸೊ ನಮ್ಗೆ ಹತ್ರ ಆಗಿರೋದ್ರಿಂದ ಹೋಗ್ತೀನಿ ನಾನು ಆ್ಯಕ್ಚುಲಿ ಅವತ್ತು ಹೋಗೋಕ್ಕಾಗಲಿಲ್ಲ ಸೊ ಸಿಕ್ಕಾಪಟ್ಟೆ ಟೈರ್ಡ್ ಆಗಿತ್ತು ಹಾಗಾಗಿ ಮನೇಲೇ ಪೂಜೆ ಮಾಡಿಬಿಟ್ಟು ದೇವ್ರಿಗೆ ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಂಡಿದ್ದು ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮಗೆ ಮೋಟಿವೇಶನ್ ಕೊಟ್ಟಿದ್ದೆ ಅಂತ ಅಂದ್ಕೊತೀನಿ ಸೊ ಮೋಟಿವೇಶನ್ ಕೊಟ್ಟಿದ್ದರೆ ಪ್ಲೀಸ್ ಮರಿದೆ ಲೈಕ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬ ಬಾಯ್